ಅಪತ್ರೇಣ ಸಂತಪ್ತಂ ಯದೇತದಖಿಲಂ ಜಗತ್ ವಕ್ಷ್ಯಾಮಿ ಶಾಂತಯೇ ಹ್ಯಶ್ಚ ಕೃಷ್ಣಾಮೃತ ಮಹಾರ್ಣವಂ. ಅರ್ಚನೆಯ ಸ್ಮರಣೆಯ ಮಹತ್ವಗಳನ್ನು ನಿರೂಪಣೆ ಮಾಡ್ತಾ ಪ್ರತಿ ಇಂದ್ರಿಯಗಳ ವೈಶಿಷ್ಟ್ಯ ಏನು ಅನ್ನೋದನ್ನು ಹಿಂದೆ ತಿಳಿಸ್ತಾ ಬಂದರು. ಮುಂದೆ ನಾಲಿಗೆ ಯಾಕೆ ಬೇಕು, ಕೈಗಳು ಯಾಕೆ ಬೇಕು, ಕಾಲುಗಳು ಯಾಕೆ ಬೇಕು ಅನ್ನುವ ಈ ಸಂಗತಿಗಳನ್ನು ನಿರೂಪಣೆ ಮಾಡಿದ್ರು ಹಿಂದೆ. ಎಸ್ತು ವಿಷ್ಣು ಪರೋ ನಿತ್ಯಂ ದೃಢ ಭಕ್ತಿರ್ಜಿತೇಂದ್ರಿಯ ಸ್ವಗೃಹೇಪಿ ವಸನ್ಯಾತಿ ತದ್ವಿಷ್ಣೋ ಪರಮಂ ಪದಂ. ಎಸ್ತು ವಿಷ್ಣು ಪರೋ ನಿತ್ಯಂ, ನಿತ್ಯವು ಯಾರು ವಿಷ್ಣು ಪರನಾಗಿ ದೃಢಭಕ್ತಿಯಿಂದ ಕೂಡಿದವನಾಗಿ ಇಂದ್ರಿಯಗಳನ್ನು ಗೆದ್ದಿರ್ತಾನೋ ಅವನು ಮನೆಯಲ್ಲೇ ಇದ್ರೂ ಕೂಡ ತದ್ವಿಷ್ಣೋ ಪರಮಂ ಪದಂ ಯಾತಿ, ನಾರಾಯಣನ ಹಿರಿದಾಣವೆನಿಸಿದ ವೈಕುಂಠವನ್ನ ಪಡೆಯಬಲ್ಲ. ವೈಕುಂಠವನ್ನ ಕಾಣುವುದಕ್ಕಾಗಿ ಅನೇಕ ತೀರ್ಥರೂಪರನ್ನ ಜ್ಞಾನಿಗಳನ್ನ ಭೇಟಿಯಾಗಿ ಸೇವೆ ಮಾಡಿ ಅದರಿಂದ ಉನ್ನತವಾದ ಭಗವತ್ ಪ್ರೀತಿಯನ್ನ ಸಂಪಾದಿಸಿ ಹೋಗ್ತಾನೆ. ಅದಕ್ಕಾಗಿ ಆ ತರದ ತೀರ್ಥಯಾತ್ರೆಗಳೆಲ್ಲ ಇದ್ದಾವೆ, ನನಗಂಥದ್ ಮಾಡ್ಲಿಕ್ಕಾಗ್ಲಿಲ್ಲ ಅಂತ ಭಕ್ತನಾದವನಿಗೆ ಯೋಚನೆ ಇಲ್ಲ. ಅಚಲವಾದ ಭಕ್ತಿಯಿಂದ ನಿರಂತರ ನಾರಾಯಣನಲ್ಲೇ ಮನಸ್ಸನ್ನು ನೆಟ್ಟವನು ಮನೆಯಲ್ಲೇ ಇದ್ರು ಕೂಡ ವೈಕುಂಠಕ್ಕೆ ಹೋಗ್ಲಿಕ್ಕೆ ಅವನಿಗೆ ದಾರಿ ಸಿಗುತ್ತೆ. ವೈಕುಂಠಕ್ಕೆ ಹೋಗ್ಲಿಕ್ಕೆ ಯಾವ ಜಾಗವೂ ಕೂಡ ಅನರ್ಹವಾದದ್ದು ಅಂತಿಲ್ಲ. ಆದ್ರೆ ಏನು ಅಂದ್ರೆ ದೃಢ ಭಕ್ತಿಯಿಂದ ಇಂದ್ರಿಯಗಳ ಜಯದೊಂದಿಗೆ ನಾರಾಯಣ ಪರವಾದ ಚಿಂತನೆ ಉಳ್ಳವನು ಸ್ವಗೃಹೇತಿ ವಸನ್, ತನ್ನದೇ ನೆಲದಲ್ಲಿ ವಾಸ ಮಾಡಿಯೂ ಕೂಡ ತದ್ವಿಷ್ಣೋ ಪರಮಂ ಪದಂ. ಈ ಶಬ್ದವನ್ನು ಬಳಸಿದ ಉದ್ದೇಶ ಇದು ವೇದದ ಒಂದು ತುಂಡು, ಮಂತ್ರದ ಒಂದು ತುಂಡು. ಅಂತಹ ವಿಷ್ಣೋ ಪರಮಂ ಪದಂ, ಪರಮ ಪದವೆನಿಸಿದ ಆಕಾಶದಲ್ಲಿ ಎಲ್ಲೆಡೆ ವ್ಯಾಪಿಸಿರುವ ಪರಮಾತ್ಮನ ಸ್ಥಾನವನ್ನು ಆತ ಹೊಂದುತ್ತಾನೆ. ಯಾತಿ, ತನ್ನ ಮನೆಯಲ್ಲೇ ಇದ್ರು ಕೂಡ ತನ್ನ ಬಗ್ಗೆ ಎಚ್ಚರದ ಸ್ಥಿತಿಯಲ್ಲಿ ಇರುವುದನ್ನು ಕಂಡು ಭಗವಂತ ಅವನಿಗೆ ಅಲ್ಲೇ ಅಂತರಂಗದ ಬೆಳಕನ್ನು ಚೆಲ್ಲುತ್ತಾನೆ. ತನ್ನ ಬಗ್ಗೆ ಅವನಿಗೊಂದು ದೃಢವಾದ ವಿಶ್ವಾಸ ಬರಲಿಕ್ಕೆ ಕಾರಣ ಆಗುವಂತಹ ರೀತಿಯಲ್ಲಿ ಎಡಕೋತಾನೆ ಭಗವಂತ. ಅದರಿಂದಾಗಿ ವಿಷಂ ನುದತಿ ಇತಿ ವಿಷ್ಣು, ವಿಷ್ಣು ಅಂತ ದೇವರನ್ನು ಯಾಕೆ ಚಿಂತಿಸಬೇಕು ಅಂದ್ರೆ ಸಂಸಾರದ ವಿಷವನ್ನು ಕಳೆಯುವ, ಕೇವಲ ಯಾವುದೋ ಒಂದು ಜನ್ಮದ್ದಲ್ಲ ಅನಂತ ಜನ್ಮಗಳ ವಿಷವನ್ನು ಕಳೆಯಬಲ್ಲವ ವಿಷ್ಣು. ಅವನ ಪರವಾಗಿ, ಪರ ಅಂತಂದ್ರೆ ಸುಮ್ಮನೆ ಅಭಿಮಾನದ ಧ್ವಜವನ್ನು ಹಾರಿಸುವುದಲ್ಲ, ವಿಷ್ಣು ಪರಹ ಅಂತಂದ್ರೆ ಏನು ಕಂಡಾಗ್ಲೂ ಅದು ಭಗವಂತನ ದರ್ಶನಕ್ಕೋ ದರ್ಶನದ ಭಾವದಿಂದ ಮನಸ್ಸಿನಲ್ಲಿ ಪರಿಶುದ್ಧತೆಗೋ ಅದು ಕಾರಣ ಆಗಬೇಕು. ಹಾಗಾದ್ರೆ ವಿಷ್ಣು ಪರ ಅಂತ ಅನ್ನೋದಕ್ಕೆ ಅರ್ಥ ಇದೆ. ಸುಮ್ಮನೆ ಮೈ ವೈಷ್ಣವ ಅಂತ ಹೇಳಿ ಎದೆ ತಟ್ಕೊಂಡು ಮಾಡಬಾರ್ದ ಕೆಲಸ ಮಾಡಿ ತನ್ನನ್ನ ಸಪೋರ್ಟ್ ಮಾಡಿ ಅಂತ ಕೇಳೋರನ್ನ ಯಾರು ಕೂಡ ವಿಷ್ಣು ಪರ ಅಂತ ಕರೆಯಲ್ಲ. ಹೊರಗಿನಿಂದ ವ್ಯಕ್ತಿಯನ್ನ ಗುರುತಿಸಿ ಅವರ ನಾಮವೋ ಅಥವಾ ಇನ್ಯಾವುದ್ಯಾವುದೋ ರೀತಿಯ ಸಂಸ್ಥೆಗಳ ಗುರುತಿಗಾಗಿ ಹಾಕೊಳ್ಳುವಂತಹ ಚೀಟಿಯು, ಇದರಿಂದ ದೇವರಿಗೆ ಯಾವುದೇ ಮತ್ಲಬ್ ನಹಿ, ಅದರಲ್ಲಿ ಏನು ಅರ್ಥ ಇಲ್ಲ. ಆದರೆ ಅದು ಹಾಕೋಬಾರದು ಅಂತಲ್ಲ, ಅಥವಾ ಹಾಕೋದು ಅಪರಾಧವೂ ಅಲ್ಲ. ಆದರೆ ಅಷ್ಟರಿಂದಲೇನೆ ತಾನು ದೈವ ಪರ ವಿಷ್ಣು ಪರ ಅಂತ ಹೇಳ್ಕೊಳ್ಳಿಕ್ ಬರಲ್ಲ. ಮಾನಸಿಕವಾಗಿ ಪರಮಾತ್ಮನ ಗುಣಗಳಲ್ಲಿ
ರತಿಯನ್ನಿಟ್ಟು ಮನಸ್ಸಿಟ್ಟು ಪರಮ ಭಕ್ತಿಯಿಂದ ಅವನಿಗಾಗಿ ಅವನು ಕೊಟ್ಟ ಉಪಕಾರ ಅವನು ಮಾಡಿದ ಉಪಕಾರಕ್ಕಾಗಿ ಭಕ್ತಿಯಿಂದ ದೃಢವಾಗಿ ಅವನಲ್ಲಿ ನೆಲೆಸಿ ಚ್ಯುತೇಂದ್ರಿಯ ಇಂದ್ರಿಯಗಳನ್ನ ನಿಗ್ರಹದಲ್ಲಿ ಇರಿಸಿಕೊಂಡು ದೃಢ ಭಕ್ತಿಯಿಂದ ತನ್ನದೇ ಊರಿನಲ್ಲಿ ತನ್ನದೇ ಜಾಗದಲ್ಲಿ ವಾಸಿಸಿಯೂ ಕೂಡ ಆತ ಮುಕ್ತಿಯನ್ನ ಹೊಂದಬಲ್ಲ ಅನ್ನುವುದನ್ನ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ರು.